ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಲಿನ ರಾಮರಾಜ್ಯದ ಪರಿಕಲ್ಪನೆ ದಲಕ ಒಡಿಪುದ ಉದ್ಯಮಿ ರಾಜಗೋಪಾಲ್ ಭಟ್ ಬಡವರಿಗೆ ಇಲ್ಲು ಕಟ್ಟದ ಕುರ್ಪುನ ಸಂಕಲ್ಪ ಮಲ್ದಿರ್. ಒಡಿಪುದ ದುಂಬುದ ಶಾಸಕಿರಾಯನ ರಘುಪತಿ ಭಟ್ರನ ಅಧ್ಯಕ್ಷತೆಡು ಆಸರೆ ಟ್ರಸ್ಟ್ದ ಮೂಲಕ ಆರ್ಥಿಕವಾದ ಪಿರ ಇಪ್ಪುನ ಗುಂಡಿಬೈಲು ಪಾಡಿಗಾರದ ಕುಟುಂಬಗೂ ಇಲ್ಲು ಕಟ್ಟದ ಕುರ್ಪುನ ಬಗ್ಗೆ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಲಿನ ಸಮ್ಮು ಕೊಡು ಸಂಕಲ್ಪ ಮಲ್ದಿರ್. ಇಲ್ಲು ಕಟ್ಟದ ಕುರ್ಪುನ ಕೆಲಸಗೂ ಶಿಲಾನ್ಯಾಸ ಮಲ್ತಿದ ಪಾತ್ರಿನ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಲು ಬಡವರಿಗೆ ಇಲ್ಲಿನ ಕಟ್ಟದುಕೊಂಡ ಅವು ಅಯೋಧ್ಯದ ಶ್ರೀರಾಮಗ ಸೇವೆ ಮಲ್ತಿಲಕ ಆಪುಣು ಅಂದು ಪಂಡಿರು. ಶ್ರೀರಾಮಚಂದ್ರನನ್ನು ನಾವು ಪ್ರಾರ್ಥನೆ ಮಾಡೋದೇ ಹಾಗೆ, ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀರಾಮಚಂದ್ರನನ್ನು ಆ ರೀತಿ ನಾವು ಆರಾಧಿಸಬೇಕು ಅಂತಿದ್ರೆ ಆ ವಿಷಯದಲ್ಲಿ ನಾವು ಸಂಕಲ್ಪ ಮಾಡಿದ್ರೆ ಸಾಲದು, ದೇವರನ್ನ ಹಾಗೆ ಹೇಳಿದ್ರೆ ಸಾಲದು. ನಮ್ಮ ಪ್ರವೃತ್ತಿಯೂ ಬೇಕು. ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಸವ ಧನುರ್ಧರ, ನಮ್ಮ ಪ್ರಯತ್ನ ಭಗವಂತ ಅನುಗ್ರಹ. ಇವತ್ತು ಹಾಗೆ ಭಗವಂತ ಅಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಸುಪ್ರತಿಷ್ಠಿತನಾಗಿ ನಿಂತಿದ್ದಾನೆ. ಅದರ ಅವ್ನು ನಿಂತದ್ದಕ್ಕೆ ಒಂದು ಸಾಕ್ಷಿ ಬೇಕು ನಮಗೆ. ನಮಗೆ ಬೇಕಾಗತ್ತೆ ಅಷ್ಟೇ, ದೇವರಲ್ಲಿ ನಿಂತಿದ್ದಾನೆ ನಮಗೆ ಸಾಕ್ಷಿ ಬೇಕು ಅಂತಂದ್ರೆ ಇಂತಹ ಕ್ರಿಯೆಗಳ ಮೂಲಕ ನಾವು ಅದನ್ನು ಅನುಭವಿಸಿಕೊಳ್ತಾ ಇದ್ದೇವೆ. ಆ ರೀತಿಯಲ್ಲಿ ನಮ್ಮೆಲ್ಲರ ಪ್ರಯತ್ನ ಇವತ್ತು ಆ ದಿಸೆಯಲ್ಲಿ ಮಾಲಾಶ್ರೀ ಅವರ ತಂದೆಯವರು ಅವರು ಸೀತಾರಾಮ ಅವರ ಅವರು ಕಟ್ಟಿರತಕ್ಕಂತಹ ಅವರ ಹಿರಿಯರ ಆ ಮನೆ ಅದು ಬಿದ್ದು ಹೋದಾಗ ಇನ್ನೊಬ್ಬ ಸೀತಾರಾಮರ ಮಕ್ಕಳು ರಾಜಗೋಪಾಲ್ ಅವರು ಆ ಮನೆಯನ್ನು ಕಟ್ಟಿಸಿಕೊಂಡು ನೂತನವಾದ ಮನೆ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಮುಂದೆ ಬಂದಿದ್ದಾರೆ. ಅದು ರಾಮದೇವರ ಅನುಗ್ರಹ. ಅವರೊಳಗೂ ನಿಂತುಕೊಂಡು ಲೋಕಕ್ಕೆ ಇಂತಹ ಒಂದು ಸೇವೆಯನ್ನು ಮಾಡುತ್ತಾ ಇದೆ. ರಾಮದೇವರ ಅನುಗ್ರಹ ಶ್ರೀ ರಕ್ಷೆ ಮಾಡುವವರಿಗೂ ತೆಗೆದುಕೊಳ್ಳುವವರಿಗೂ ಕೈ ಜೋಡಿಸಿ ಸೇವಿಸಿರತಕ್ಕಂಥ ಎಲ್ಲರಿಗೂ ಇದನ್ನು ಜವಾಬ್ದಾರಿ ತಗೊಂಡಿರತಕ್ಕಂತಹ ಆಸರೆ ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ಕೂಡ ನಿರಂತರ ಇರಲಿ ಅಂತ ದೇವರು ಪ್ರಾರ್ಥಿಸಿ ಇಂತಹ ಕಾರ್ಯಗಳು ನಿರಂತರವಾಗಿ ಮುಂದೆ ನಡೀತಾ ಇರಲಿ ಅಂತದಕ್ಕೆ ಇದೊಂದು ನಾಂದಿಯಾಗಲಿ ಅಂತ ಆಶಿಸಿ ಮಾತನಾಡುತ್ತಾ ಇರ್ತೇವೆ. ತಿಳಿಸಿಕೊಡ್ತಾರೆ.